ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. 200 ಸ್ಥಾನ ಗೆಲ್ಲುವುದು ಕಷ್ಟ ಎನ್ನುವುದು ತಾವೇ ನಡೆಸಿದ ಆಂತರಿಕ ಸಮೀಕ್ಷೆಯಿಂದ ಬಿಜೆಪಿಗೆ ಸ್ಪಷ್ಟವಾಗಿದೆ. ಜನರನ್ನ ನಿರಂತರವಾಗಿ ಮೂರ್ಖರನ್ನಾಗಿಸುತ್ತೇವೆ ಎಂದುಕೊಂಡ್ರೆ ಜನರ ಎದುರು ಮೂರ್ಖರಾಗುತ್ತಾರೆ, ಬಿಜೆಪಿ ನಾಯಕರನ್ನ ಎಚ್ಚರಿಸಿದ ಸಿಎಂ ಸಿದ್ದರಾಮಯ್ಯ. ಜಿಲ್ಲಾದ್ಯಂತ ಜೆಡಿಎಸ್ ಕಾರ್ಯಕರ್ತರ ಸಭೆ ಆಯೋಜನೆ. ಸಿಎಂ ಸಿದ್ದರಾಮಯ್ಯ ಅವರ ದುರಹಂಕಾರಕ್ಕೆ ಈ ಬಾರಿ ಎಂಪಿ ಚುನಾವಣೆಯಲ್ಲಿ ತಕ್ಕ ಉತ್ತರ. ಸಿಎಂಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಎಚ್ಚರಿಕೆಯ ಕಹಳೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನಾಮಪತ್ರ ಸಲ್ಲಿಕೆ. ನಗರದಲ್ಲಿ ಬೃಹತ್ ಮೆರವಣಿಗೆ. ಒಗ್ಗಟ್ಟಿನಿಂದ ಭಾಗಿಯಾದ ಸಚಿವರು, ಮುಖಂಡರು. ಪುಟ್ಟಸ್ವಾಮಿಗೌಡರ ಮೊಮ್ಮಗನ ಪರ ಮೊಳಗಿದ ಘೋಷಣೆಗಳು. ತಾವೇ ನಡೆಸಿರುವ ಆಂತರಿಕ ಸಮೀಕ್ಷೆಯಲ್ಲಿ ಬಿಜೆಪಿ ಕೇವಲ 200 ಲೋಕಸಭಾ ಸೀಟುಗಳನ್ನು ಗೆಲ್ಲುವುದು ಕಷ್ಟ ಎನ್ನುವುದು ಗೊತ್ತಾಗಿದೆ. ಹೀಗಾಗಿ ತಂತ್ರಗಾರಿಕೆ ಕಾರಣದಿಂದ 400 ಸೀಟ್ ಗೆಲ್ಲುವುದಾಗಿ ಹೇಳುತ್ತಿದ್ದು ದೇಶದ ಜನರನ್ನ ನಿರಂತರವಾಗಿ ಮೂರ್ಖರನ್ನಾಗಿಸುತ್ತೇವೆ ಎಂದು ಹೊರಟವರೇ ಜನರ ಎದುರು ಮೂರ್ಖರಾಗುತ್ತಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಸಿದರು. ಅವರು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಈ ಬಾರಿ 400 ದಾಟುತ್ತೇವೆ ಎಂದು ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ಹೇಳಿಕೊಂಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಾ ಬಿಜೆಪಿಯದು ಅಭಿವೃದ್ಧಿ ಶೂನ್ಯ ಸಾಧನೆ, ಮೋದಿ ಅವರ ಸುಳ್ಳಿನ ಪಿಕ್ಚರ್ ಇನ್ನೂ ಬಾಕಿ ಇದೆ, ಸುಳ್ಳಿನ ಕನಸುಗಳನ್ನು ಬಿತ್ತುತ್ತಾ ಬಂದಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 20 ಸೀಟುಗಳವರೆಗೆ ಗೆದ್ದೇ ಗೆಲ್ಲುತ್ತದೆ. ಸೋಲುವ ಭಯಕ್ಕೆ ಒಳಗಾಗಿರುವ ಬಿಜೆಪಿಯವರು ಕರ್ನಾಟಕದಲ್ಲಿ ಬಿಜೆಪಿ 28 ಸೀಟುಗಳನ್ನು ಗೆಲ್ತೇವೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ಎಂದರು. ಕೇಂದ್ರ ಗೃಹ ಸಚಿವರ ಕುರಿತು ಹೇಳಿಕೆಗೆ ಸಂಬಂಧಿಸಿದಂತೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಂಸ್ಕಾರದ ಪಾಠವನ್ನು ಬಿಜೆಪಿ ಹೇಳುತ್ತಿದೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ಬಿಜೆಪಿಯವರಿಗೆ ಸಂಸ್ಕಾರವಿಲ್ಲ, ಯತೀಂದ್ರ ಅವರು ಸಿಬಿಐನವರು ಕೊಟ್ಟಿರುವ ರಿಪೋರ್ಟ್ ಆಧಾರದ ಮೇಲೆ ಹೇಳಿಕೆ ನೀಡಿದ್ದಾರೆಯೇ ಹೊರತು ಅಮಿತ್ ಶಾ ಅವರಿಗೆ ಅವಮಾನ ಮಾಡುವ ಉದ್ದೇಶ ಅವರಿಗಿಲ್ಲ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷಕ್ಕೆ ಇತರೆ ಪಕ್ಷಗಳಿಗಿಂತ ಜನರು ಬರುವ ಸಾಧ್ಯತೆ ಇದೆಯೇ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಜನರು ಸೇರ್ಪಡೆಯಾಗಲು ಉತ್ಸುಕರಾಗಿದ್ದಾರೆ, ಕಾಂಗ್ರೆಸ್ ಸಿದ್ದಾಂತವನ್ನು ಒಪ್ಪಿ ಬರುವ ಎಲ್ಲರಿಗೂ ಪಕ್ಷದಲ್ಲಿ ಸ್ವಾಗತವಿದೆ ಎಂದರು. ರಾಜ್ಯದಲ್ಲಿ ಪ್ರಧಾನಿ ಮೋದಿ ಅವರು ರ್ಯಾಲಿ ಪ್ರಾರಂಭಿಸುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಾ ವಿಧಾನಸಭಾ ಚುನಾವಣೆಯಲ್ಲಿಯೂ ಮೋದಿ ಅವರು ಪ್ರಚಾರ ಕೈಗೊಂಡಿದ್ರು, ಬಿಜೆಪಿ ಗೆಲ್ಲಲು ಸಾಧ್ಯವಾಗಲಿಲ್ಲ, ಕೇಂದ್ರದಲ್ಲಿ ಮೋದಿ ಸರ್ಕಾರದ ವೈಫಲ್ಯಗಳು ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಖಾತ್ರಿಪಡಿಸಿದೆ ಎಂದರು. ಹೆಚ್ಎ ನ್ಯೂಸ್, ಹಾಸನ್. ನೀವು ಬರ್ರಿ ಮತ್ತೆ ಅಲ್ಲೇ ಅಭಿವೃದ್ಧಿ ಆಗಿದ್ರಲ್ಲ ಟ್ರೈಲರ್ ಆಗೋದು, ಅಭಿವೃದ್ಧಿ ಆಗಿದ್ರಲ್ಲ ಟ್ರೈಲರ್ ಆಗೋದು, ಅಭಿವೃದ್ಧಿನೇ ಶೂನ್ಯ, ಟ್ರೈಲರ್ ಹೆಂಗೆ? ಇತ್ತಪ್ಪ ಸುಳ್ಳಿನ ಪಿಕ್ಚರ್ ಬಾಕಿ ಇದೆ, ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳಿನ ಕನಸುಗಳು, ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ. ಯಾಕೆ ಗೊತ್ತಾ, ಅವರು 200 ಒಳಗಡೆನೆ ಗೆಲ್ಲೋದು, ಅದಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ, 200 ಒಳಗಡೆ ಇದೆ ಅವರು, ಅದಕ್ಕೆ 400 ಅಂತ ಸ್ಟ್ರಾಟಜಿಕ್ಕಾಗಿ ಹೇಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ನಮ್ಮ ಟಾರ್ಗೆಟು, ನನಗೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಇಂಡಿಯಾ ಕರ್ನಾಟಕದ್ದು ಹೇಳ್ತೀನಿ, 20 ಸೀಟ್ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲಿ. ಜೆಡಿಎಸ್ನಲ್ಲೇ ಬೆಳೆದು ಮತ್ತೆ ಜೆಡಿಎಸ್ ಪಕ್ಷವನ್ನು ಮುಗಿಸಬೇಕೆಂದು ಕರೆಕೊಡುವ ಸಿಎಂ ಸಿದ್ದರಾಮಯ್ಯ ಅವರ ದುರಹಂಕಾರಕ್ಕೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರ ಕೊಡಬೇಕೆಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಕರೆ ಕೊಟ್ಟಿದ್ದಾರೆ. ಹಾಸನ ತಾಲೂಕಿನ ಸಾಲಗಾಮಿಯಲ್ಲಿ ಭಾನುವಾರದಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಪಕ್ಷದಲ್ಲೇ ಬೆಳೆದು ಈಗ ಅಧಿಕಾರದ ಅಹಂನಿಂದ ಬಾಯಿಗೆ ಬಂದಂತೆ ಮಾತನಾಡುವ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸಲು ಹಾಸನಕ್ಕೆ 3 ಬಾರಿ ಬಂದು ಪ್ರಜ್ವಲ್ ಸೋಲಿಸಲು ಮುಂದಾಗಿರುವ ಕಾಂಗ್ರೆಸ್ ನಾಯಕರಿಗೆ ಈ ಬಾರಿ ಮುಖಭಂಗ ಮಾಡುವ ಕೆಲಸವನ್ನ ನನ್ನ ಜಿಲ್ಲೆಯ ಜನರು ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಸಲುವಾಗಿ ಕೇಂದ್ರ ಹಣ ನೀಡುತ್ತಿಲ್ಲ ಎಂದು ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ದಾವೆ ಹೂಡಿದೆ. ಪ್ರಬಲವಾದ ಪ್ರಧಾನಿ ದೇಶಕ್ಕೆ ಇರಬಾರದೆಂಬ ಹೇಳಿಕೆ ನೀಡಿದ್ದಾರೆ. ಪ್ರಬಲವಾದ ಪ್ರಧಾನಮಂತ್ರಿ ಇದ್ರೆ ಇವರು ಕೇಳಿದಂತೆ ಹಣ ನೀಡುವುದಿಲ್ಲ ಎಂದು ಈ ರೀತಿ ಹೇಳಿದ್ದಾರೆ. ಈ ಬಗ್ಗೆ ಜನ ಯೋಚಿಸುವ ಅಗತ್ಯತೆ ಇದೆ ಎಂದರು. ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಫೈನಾನ್ಸ್ ಕಮಿಷನ್ ಪ್ರತಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಪ್ರತಿ 5 ವರ್ಷಗಳ ಬಗ್ಗೆ ಪರಿಶೀಲನೆ ನಡೆಸಿ ಆರ್ಥಿಕ ಸಮಸ್ಯೆ ಹೊಂದಿರುವ ಹಣವನ್ನು ಒದಗಿಸಲು ಕೆಲಸ ಮಾಡುತ್ತದೆ. ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಬಳಿ ಹಣ ಇಲ್ಲ ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರದ ವಿರುದ್ದ ದಾವೆ ಹೂಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು.
ಜೆಡಿಎಸ್ ಎಲ್ಲಿದೆ ಎಂದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿದ್ದಾರೆ. ಅವರಿಗೆ ಜೆಡಿಎಸ್ ಎಲ್ಲಿದೆ ಎಂಬುದನ್ನು ತೋರಿಸುತ್ತೇನೆ. ಎಲ್ಲರೂ ಈ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಮತ ನೀಡುವ ಮೂಲಕ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸುವ ಕೆಲಸ ಮಾಡಬೇಕೆಂದು ಮನವಿ ಮಾಡಿದರು. ಎಂಪಿ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಈ ಹಿಂದೆ ಫಲವತ್ತಾದ ಜಮೀನಿನಲ್ಲಿ ಬೆಳೆಗಳಿಗೆ ಮಾರಕವಾಗಿ ಬೆಳೆಯುತ್ತಿದ್ದ ಕಾಂಗ್ರೆಸ್ ಗಿಡ ಕಿತ್ತು ಹಾಕುತ್ತಿದ್ದೆವು. ಅದೇ ರೀತಿ ಈ ಬಾರಿಯ ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಹಾಕುವ ಕೆಲಸ ಮಾಡಬೇಕಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಆದ್ದರಿಂದ ಇಂತಹ ಸರ್ಕಾರವನ್ನ ಕಿತ್ತೊಗೆಯುವ ಕೆಲಸ ಮಾಡಬೇಕು ಎಂದರು. ಸಭೆಯಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ, ಶಾಸಕ ಸ್ವರೂಪ್ ಪ್ರಕಾಶ್, ಮಾಜಿ ಶಾಸಕ ವೈಎಸ್ವಿ ದತ್ತ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಲಕೃಷ್ಣಮೂರ್ತಿ, ಸತ್ಯನಾರಾಯಣ, ಸಿಗೆ ನಂಜುಂಡಪ್ಪ, ಶಿವನಂಜಪ್ಪ, ಶಿವಣ್ಣ, ಕುಮಾರ್ ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಫೈನಾನ್ಸ್ ಕಮಿಷನ್ ಈ ದೇಶದ ಆಡಳಿತದ ವ್ಯವಸ್ಥೆಯಲ್ಲಿ ಪ್ರತಿ ರಾಜ್ಯದ ಸ್ಥಿತಿಗತಿಗಳನ್ನ 5 ವರ್ಷಕ್ಕೊಂದ್ಸಾರಿ ಆಯಾಯ ರಾಜ್ಯದ ಆರ್ಥಿಕವಾಗಿ ಹಿಂದೆ ಬಿದ್ದವರ ಮುಂದೆ ಹೋಗೋರ ಪರಿಸ್ಥಿತಿ ಏನು ಎಲ್ಲವನ್ನೂ ತುಲನೆ ಮಾಡಿ ವರದಿ ಕೊಡ್ತಾರೆ. ಅದರ ಆಧಾರದ ಮೇಲೆ ಹಣ ಈ ಮನುಷ್ಯ ನೀನು ದುಡ್ಡಿಲ್ಲ ನನ್ನ ಹತ್ರ ಅದ ಕಾರಣ ಬೇರೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನನ್ನ ಹತ್ರ ಕೈಲಿ ಕಾಸಿಲ್ಲ ಅಂತ ಹೇಳಿ ದಾವಾ ಹಾಕಿದವ್ರೆ ಆರ್ಟಿಕಲ್ 32 ದತ್ತ ಅವರೇ. ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್. ಸಚಿವರು, ಅಪಾರ ಬೆಂಬಲಿಗರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಜೊತೆ ಆಗಮಿಸಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜಣ್ಣ, ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ, ಬಿ ಶಿವರಾಮ್ ಉಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವ ಚುನಾವಣಾ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ನಾಮಪತ್ರ ಸಲ್ಲಿಸಿದರು. ಶ್ರೇಯಸ್ ಪಟೇಲ್ ಮೊದಲು 2 ಸೆಟ್ ನಾಮಪತ್ರ ಸಲ್ಲಿಸಿದರು. ಜಿಲ್ಲಾ ಚುನಾವಣಾಧಿಕಾರಿ ಸಿ ಸತ್ಯಭಾಮ ನಾಮಪತ್ರ ಸ್ವೀಕರಿಸಿದರು. ನಂತರ ನಿಗದಿಯಂತೆ ಬೃಹತ್ ರೋಡ್ ಶೋ ನಡೆಸಲು ಅಭ್ಯರ್ಥಿ ಹಾಗೂ ಮುಖಂಡರು ಸಾವಿರಾರು ಕಾರ್ಯಕರ್ತರೊಂದಿಗೆ ನಗರದ ಡೈರಿ ವೃತ್ತದೆಡೆಗೆ ತೆರಳಿದರು. ಡೈರಿ ವೃತ್ತದಿಂದ ಆರಂಭವಾದ ಬೃಹತ್ ಮೆರವಣಿಗೆಯು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಮುಕ್ತಾಯವಾಯಿತು. ಈ ಭರ್ಜರಿ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ಬಳಿಕ ನಡೆದ ಪ್ರಚಾರ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಇಡೀ ದೇಶ ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಚುನಾವಣೆ ನೋಡುತ್ತಿದೆ. ಮೊಮ್ಮಗನನ್ನ ಹಾಸನದಿಂದ ನಿಲ್ಲಿಸಿದ್ದಾರೆ, ಅಳಿಯನನ್ನ ಬಿಜೆಪಿಯಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿದ್ದಾರೆ, ಮಂಡ್ಯದಲ್ಲಿ ಮಗನನ್ನ ನಿಲ್ಲಿಸಿದ್ದಾರೆ, ಒಂದೇ ಕುಟುಂಬದಿಂದ ಮೂವರು ನಿಂತಿದ್ದಾರೆ, ಬೇರೆ ಯಾರು ಇರಲಿಲ್ಲವಾ ಎಂದು ಪ್ರಶ್ನಿಸಿದರು. ಹಿಂದೆ ನನ್ನ ತಮ್ಮ ಡಿಕೆ ಸುರೇಶ್ಗೆ ಟಿಕೆಟ್ ಕೊಟ್ಟರು, ಬಿಜೆಪಿ ಜನತಾದಳದವರು ಒಂದಾಗಿ ನಿಲ್ಲಿಸಿದ್ರು, ಡಿಕೆ ಸುರೇಶ್ 1 ಲಕ್ಷದಿಂದ ಗೆದ್ದರು, ಅನಿತಾ ಕುಮಾರಸ್ವಾಮಿ ವಿರುದ್ದ ನಮಗೆ ರಾಜಕೀಯ ಹೊಸದೇನಲ್ಲ, ಅವರ ಪಕ್ಷ ಅಳಿಯ ಶಕ್ತಿಶಾಲಿ ಆಗಿದ್ರೆ ಅವರ ಪಕ್ಷದಿಂದ ನಿಲ್ಲಿಸುತ್ತಿದ್ರು ಎಂದರು. ಜೆಡಿಎಸ್ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ, ಹಾಗಾಗಿ ಈ ರಾಜ್ಯದಲ್ಲಿ ಹೊಂದಾಣಿಕೆ ನಡೆಯುತ್ತಿದೆ, ಯಾರು ಅಧಿಕಾರದಿಂದ ಇಳಿಸಿದ್ರೂ ಅವರ ಜೊತೆ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿದೆ ಎಂದು ಟೀಕಿಸಿದರು. ಯಡಿಯೂರಪ್ಪ ಅವರನ್ನ ಜೈಲಿಗೆ ಕಳಿಸಿದ್ದು ಅವರ ಜೊತೆ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದರು. ನಾನು, ಜಿಟಿ ದೇವೇಗೌಡ, ಶಿವಲಿಂಗೇಗೌಡ ಮೈತ್ರಿ ಸರ್ಕಾರ ಉಳಿಸಲು, ಕುಮಾರಸ್ವಾಮಿ ಉಳಿಸಲು ಬಾಂಬೆಗೆ ಹೋಗಿದ್ದೆವು, ಈಗ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಸರ್ಕಾರ ನಾವು ಬೀಳಿಸಿದ್ದು ಎನ್ನುತ್ತಾರೆ. ಈ ಹಾಸನಾಂಬೆ ಮೇಲೆ ಸತ್ಯ ಮಾಡಿ ಕುಮಾರಸ್ವಾಮಿ ನಿಜ ಹೇಳಬೇಕು. ನಾನು ಹಾಸನಾಂಬೆ ಮೇಲೆ ಆಣೆ ಮಾಡಿ ಹೇಳ್ತಿದ್ದೇನೆ, ನಾವು ತಾಯಿಗೆ ದ್ರೋಹ ಮಾಡುವ ಮಕ್ಕಳಲ್ಲ, ಹೋರಾಟ ಮಾಡುವ ಮಕ್ಕಳು. ತಾಯಿ ಹಾಸನಾಂಬೆ ಆಶೀರ್ವಾದ ಶ್ರೇಯಸ್ ಪಟೇಲ್ ಮೇಲಿದೆ, 1 ಲಕ್ಷದ ಮತಗಳಿಂದ ಶ್ರೇಯಸ್ ಗೆಲ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿ, ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ನಾಮಪತ್ರ ಸಲ್ಲಿಸಲು ಎಷ್ಟೊಂದು ಆಶೀರ್ವಾದ ಯಾರಿಗೂ ಸಿಕ್ಕಿಲ್ಲ ಎಂದು ಅನಿಸುತ್ತೆ. ಕಾಂಗ್ರೆಸ್ 30 ವರ್ಷದ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಗೆದ್ದಿತ್ತು, ಈ ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶ್ರೇಯಸ್ ಪಟೇಲ್ ಗೆಲ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾವು ದೇಶದಲ್ಲಿ ಧರ್ಮ ಯುದ್ದಕ್ಕೆ ಕಾಲಿಡುತ್ತಿದ್ದೇವೆ, ಕಾಂಗ್ರೆಸ್ ಪಕ್ಷ ಧರ್ಮದಿಂದ, ಜಾತಿಯಿಂದ ದೇಶವನ್ನ ಕಟ್ಟಿದೆ, ಆದರೆ ಇದೇ ದೇಶದಲ್ಲಿ ಬಿಜೆಪಿ ಧರ್ಮ ಜಾತಿಗಳನ್ನು ಒಡೆಯುತ್ತಿದೆ ಎಂದು ಆರೋಪಿಸಿದ ಅವರು, ಅಂಬೇಡ್ಕರ್ ಸಂವಿಧಾನವನ್ನ ನೀಡಿದ್ದಾರೆ, ಸಂವಿಧಾನ ಪ್ರಜಾಪ್ರಭುತ್ವ ಉಳಿಸಿಕೊಳ್ಳಬೇಕಾದರೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಎಂದರು. ಕಳೆದ 50 ವರ್ಷದಿಂದ ಹಾಸನ ಜಿಲ್ಲೆಯಲ್ಲಿ ಒಂದು ಕುಟುಂಬ ರಾಜಕಾರಣ ಮಾಡುತ್ತಿದ್ದರೆ ಈ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣ ಅಂತ್ಯವಾಗಬೇಕು. ಶ್ರೇಯಸ್ ಪಟೇಲ್ ಅಧಿಕ ಮತಗಳಿಂದ ಗೆಲ್ಲಬೇಕು. ಬಡವರ, ರೈತರ, ಮಹಿಳೆಯರ ಪರವಾಗಿ ಕಾರ್ಯಕ್ರಮ ಕೊಟ್ಟು ನುಡಿದಂತೆ ನಡೆದಿದ್ದೇವೆ. ಇಡೀ ದೇಶದಲ್ಲಿ ಜನ ಬದಲಾವಣೆ ಬಯಸುತ್ತಿದ್ದು ಅದೇ ರೀತಿ ಹಾಸನ ಜಿಲ್ಲೆಯಲ್ಲೂ ಜನರು ಬದಲಾವಣೆ ಬಯಸುತ್ತಿದ್ದಾರೆ ಎಂದು ಹೇಳಿದರು. ಮೆರವಣಿಗೆಯಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ,
ಸಚಿವ ಚಲುವರಾಯಸ್ವಾಮಿ, ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ, ಹಿರಿಯ ಕಾಂಗ್ರೆಸ್ ಮುಖಂಡ ಬಿ ಶಿವರಾಮ್ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಹಾಸನ. ಎಚ್ಸಿಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ ಪಿಯು ಜೊತೆಗೆ ಸಿಎ ಮಾಡ್ಸೋಣ ಅಂದ್ರೆ ನನ್ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ, ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ 1 ಕಾಮರ್ಸ್ ಕಾಲೇಜು. ಅಲ್ಲ, ಸಿಎ ಕೇಳಿದೀನಿ, ಸಿಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ ಸಿಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ ಪಿಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, ಎಸ್ಎಪಿ, ಟ್ಯಾಲಿ, ಪವರ್ ಬಿಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50-60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A-Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಪಿಯು ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ಲಿಸುವ ಮೂಲಕ ನನ್ನ ಕಡೆಯಿಂದ ಮೋದಿಜಿ ಅವರಿಗೆ ಉಡುಗೊರೆ ನೀಡುವ ಬಿಜೆಪಿ ಪಕ್ಷವನ್ನು ಬಲಪಡಿಸುತ್ತೇನೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಆಲೂರು ಪಟ್ಟಣದ ಒಕ್ಕಲಿಗ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗುವ ಮೊದಲು ನನ್ನ ಗರಡಿಯಲ್ಲಿ ಪಳಗಿರುವುದನ್ನು ಮರೆತು ಹಾಸನ ಜಿಲ್ಲೆಗೆ 3 ಭೇಟಿ ನೀಡುವ ಮೂಲಕ ಪ್ರಜ್ವಲ್ ರೇವಣ್ಣ ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಕನಸು ಕಾಣುತ್ತಿದ್ದಾರೆ. ಜೆಡಿಎಸ್ ಪಕ್ಷ ಹುಟ್ಟಿದಾಗಿನಿಂದಲೂ ರೈತರ ಬೆನ್ನೆಲುಬಾಗಿದ್ದು ರೈತಪರ ಯೋಜನೆಗಳು, ನೀರಾವರಿ ವ್ಯವಸ್ಥೆ, ಸಾಲಮನ್ನಾ, ಮೆಗಾ ಡೈರಿಯಂತಹ ಅಭೂತಪೂರ್ವ ಸಾಧನೆಗಳನ್ನು ಜಿಲ್ಲೆಯಲ್ಲಿ ಮಾಡಿರುವುದನ್ನು ಮರೆತಿಲ್ಲ. ಈ ಬಾರಿ ಪ್ರಜ್ವಲ್ ಗೆಲ್ಲಿಸುವ ಮೂಲಕ ವಿರೋಧಿಗಳಿಗೆ ಉತ್ತರ ನೀಡಲಾಗುವುದೆಂದು ಗುಡುಗಿದರು. ರಾಷ್ಟದಲ್ಲಿ ಕೇವಲ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಸಮನ್ವಯ ಪಕ್ಷದ 3 ಅಭ್ಯರ್ಥಿಗಳ ಜೊತೆಗೆ ರಾಷ್ಟದಲ್ಲಿ 400 ಹೆಚ್ಚು ಸದಸ್ಯರ ಗೆಲುವನ್ನು ವಿಶ್ವಾಸ ವ್ಯಕ್ತಪಡಿಸಿದರು. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ನೀಡುತ್ತಿರುವ 5 ಗ್ಯಾರಂಟಿಗಳು ಅರ್ಧ ಜನರನ್ನು ತಲುಪಿರುವುದು ಸಂದೇಹವಾಗಿದೆ. ಕಾಂಗ್ರೆಸ್ ಪಕ್ಷ ಬಂಗಾರಪ್ಪನವರ ಕಾಲದಿಂದಲೂ ಪಕ್ಷ ಅಧಿಕಾರಕ್ಕೆ ಬಂದರೆ ಬರಗಾಲ ತಲೆದೂರುತ್ತದೆ ಎಂದು ವ್ಯಂಗ್ಯವಾಡಿದರು. ರೈತ ಹೊಲದಲ್ಲಿ ಬೆಳೆ ಮಧ್ಯೆ ಕಾಂಗ್ರೆಸ್ ಗಿಡ ಬೆಳೆದರೆ ಕಿತ್ತು ಹಾಕುತ್ತೇವೆಯೇ? ಹಾಗೆಯೇ ರಾಷ್ಟದಲ್ಲಿಯೂ ಕಾಂಗ್ರೆಸ್ ಪಕ್ಷ ಕಿತ್ತು ಹಾಕಬೇಕು. ಜೆಡಿಎಸ್ ಅಧಿಕಾರ ಅವಧಿಯಲ್ಲಿ ಹಾಸನ ಸಕಲೇಶಪುರ ರಾಷ್ಟೀಯ ಹೆದ್ದಾರಿ, ಆಲೂರು ಸಂಪರ್ಕಿಸುವ ಫ್ಲೈಓವರ್,
ಸರ್ಕಾರಿ ಕಟ್ಟಡಗಳು, ಆಲೂರಿನಲ್ಲಿ ರೈಲು ನಿಲುಗಡೆ, 68 ಕಾಡಾನೆ ಸ್ಥಳಾಂತರ, ಗ್ರಾಮೀಣ ಭಾಗದಲ್ಲಿ ಹಾಲಿನ ಡೈರಿಗಳ ನಿರ್ಮಾಣ ಸೇರಿದಂತೆ ಹತ್ತು ಹಲವಾರು ಯೋಜನೆಗಳನ್ನು ನೀಡಿದೆ. ಈ ಬಾರಿ ನಾನು ಗೆದ್ದರೆ ಕಾಡಾನೆ ಶಾಶ್ವತ ಪರಿಹಾರ, ಕೈಗಾರಿಕಾ ಅಭಿವೃದ್ಧಿ, ಕೃಷಿ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದೆಂದು ಭರವಸೆ ನೀಡಿದರು. ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ, ಆಲೂರು ತಾಲೂಕು ಮೊದಲಿನಿಂದಲೂ ಜೆಡಿಎಸ್ ಪಕ್ಷಕ್ಕೆ ಪೂರಕವಾಗಿದ್ದು ಜಿಲ್ಲೆ ಹಾಗೂ ದೇಶದ ರಕ್ಷಣೆ ಹಿತದೃಷ್ಟಿಯಿಂದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸೋಣ ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ, ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ನಟರಾಜ್ ನಾಕಲ್ಗೂಡು, ಸಿವಿ ನಿಂಗರಾಜ್, ಕೆಎನ್ ಕಾಂತರಾಜ್, ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಶಂಕರಾಚಾರ್ಯ, ಎಂಬಿ ವಿಜಯಕಾಂತ್, ಜೆಡಿಎಸ್ ಮುಖಂಡರಾದ ಕದಾಳು ರಾಜಪ್ಪಗೌಡ, ಎಚ್ಬಿ ಧರ್ಮರಾಜ್, ತನುಗೌಡ ದೊರೆಸ್ವಾಮಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಾಣಿ, ನಿಂಗರಾಜು, ಗೇಕರವಳ್ಳಿ ಬಸವರಾಜ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್, ಆಲೂರು. ಇವತ್ತು ನಾವು ಆಗ್ಬೇಕು ಅಂದ್ರೆ ಒಂದು ಸಂಕಲ್ಪ ಮಾಡಬೇಕು. ನಮ್ಮ ಕಾರ್ಯಕರ್ತರ ಮುಖಂಡರುಗಳು, ಇನ್ನು ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲು ಏಪ್ರಿಲ್ 26ನೇ ತಾರೀಕು ಚುನಾವಣೆ ಏನು ಬರುತ್ತೆ, ನಾವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ನಡೆಸುವಂತ ಕೆಲಸ ಮಾಡಿ ಕಾಂಗ್ರೆಸ್ನ ಆಚೆ ಕಳಿಸುವಂತ ಕೆಲಸ ಈ ರಾಜ್ಯದಿಂದ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪ ಇವತ್ತು ದೇವೇಗೌಡರು ಸಾಹೇಬರ ಮುಂದೆ ನಾವೆಲ್ಲ ಮಾಡುವಂತ ಕೆಲಸ ಮಾಡಬೇಕಾಗ್ತದೆ. ಅವ್ರ ಅಭಿವೃದ್ಧಿ ಮೇಲೆ ಮತ ಕೇಳಲ್ಲ ನಾವು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಮತ ಕೇಳಲ್ಲ, ಬರೀ ಸುಳ್ಳು ಹೇಳ್ಕೊಂಡು ಮತ ಕೇಳೋ ಅಂತ ಕೆಲಸ ಮಾಡ್ತೀವಿ. ಹೇಳಿ ನೋಡೋಣ, ನಾನಿವತ್ತು ಹೇಳ್ತೀನಿ ಎಷ್ಟು ಅಭಿವೃದ್ಧಿ ಮಾಡಿದೀವಿ ಅಂತ, ಬಾಯಲ್ಲಿ ಹೇಳ್ತೀನಿ ಹಿಂಗಿಂಗ್ ಹೇಳ್ತೀವಿ. ನಾನು ಸಕಲೇಶ್ಪುರದಿಂದ ಹಾಸನ ರಸ್ತೆನ ಸಂಪೂರ್ಣ ಪ್ರಗತಿ ಮಾಡಿ ಇವತ್ತು ಚಲಾವಣೆ ಮಾಡೋಕೊಡೋ ಅಂತ ಕೆಲಸ ಮಾಡಿದ್ದೀನಿ. ನೀವು ಆಲೂರಿಂದ ನಾನು ಹೆಚ್ಚು ಮಾತಾಡಲ್ಲ, ತುಂಬಾ ವಿಷಯ ಮಾತಾಡಬಹುದು. ಪುಣ್ಯಾತ್ಮರು ಹೇಳಿ. INDIA ಯಾರಾದರೂ ಒಬ್ಬ ಪ್ರಧಾನಮಂತ್ರಿ ಆಗೋ ಯೋಗ್ಯತೆ ಇದೆ ಅಂತ ಈ ಸಭೆಯಲ್ಲಿ ದಯಮಾಡಿ ಹೇಳಿ. ಯಾರಿಗೂ ಇಲ್ಲ. ಇಷ್ಟೊಂದು ನಮ್ಮ ಮಗ ಭಾಷಣ ಮಾಡಿದ, ನಾವು ಈ ಕ್ಷೇತ್ರದಿಂದ ಕೊಡೋ ಕೊಡುಗೆ ಪ್ರಜ್ವಲ್ ರೇವಣ್ಣವ್ರನ್ನ ಗೆಲ್ಲಿಸಿ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿ ಆಗೋದಕ್ಕೆ ಶಕ್ತಿ ನಮ್ಮದು ಕಿಂಚಿತ್ತು ಕಾಣಿಕೆ. ಪ್ರಜಾಪ್ರಭುತ್ವದ ಆಯುಧ ಎಂದರೆ ಮತದಾನ. 18 ವರ್ಷ ತುಂಬಿದ ಪ್ರತಿಯೊಬ್ಬ ನಾಗರಿಕರು ತಪ್ಪದೇ ಮತ ಚಲಾಯಿಸುವುದು ನಿಮ್ಮ ಹಕ್ಕೆಂದು ತಾಲೂಕು ಯೋಜನಾ ಅಧಿಕಾರಿ ಗೋಪಾಲ್ ತಿಳಿಸಿದರು. ಅವರು ಹೊಳೆನರಸೀಪುರ ತಾಲೂಕು ಪಂಚಾಯಿತಿ ಮತ್ತು ಪುರಸಭಾ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮತದಾರರು ಯಾವುದೇ ಆಮಿಷಗಳಿಗೆ ಒಳಗಾಗಬೇಡಿ, ಮತದಾನ ನಡೆಯುವ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಸಹ ಒದಗಿಸಲಾಗಿದೆ. ಪುರುಷ ಹಾಗೂ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ವಿಶೇಷಚೇತನರಿಗೆ ರ್ಯಾಂಪ್ ಮತ್ತು ರೈಲಿಂಗ್ಸ್, ಕುಡಿಯುವ ನೀರು ಮತ್ತು ನೆರಳಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಪ್ರತಿಯೊಬ್ಬ ಸಾರ್ವಜನಿಕರು ಮತ ಚಲಾಯಿಸಿ ಮತದಾನ ಮಾಡುವುದಕ್ಕೆ ಯಾವುದೇ ಭಯ ಭೀತಿ ಬೇಡ ಎಂದು ಅರಿವು ಮೂಡಿಸಿದರು. ಪುರಸಭಾ ಮುಖ್ಯಾಧಿಕಾರಿ ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾ ಸ್ವೀಪ್ ಕಮಿಟಿಯಿಂದ ಮತದಾನ ಜಾಗೃತಿಯಿಂದ ಪಟ್ಟಣದ ಬೀದಿಗಳಲ್ಲಿ ತಮ್ಮ ಹಾಡಿನ ಮೂಲಕ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಪುರಸಭಾ ಅಧಿಕಾರಿಗಳು, ನೌಕರರು ಭಾಗವಹಿಸಿದರು. ಹೆಚ್ಸಿಎನ್ ನ್ಯೂಸ್, ಹೊಳೆನರಸೀಪುರ. ಪಂಚಾಯಿತಿ ಹಾಗೂ ಪುರಸಭೆಯ ವತಿಯಿಂದ ಈ ಒಂದು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತಹ ನಮ್ಮ ತಾಲೂಕು ಸಹಾಯಕ ಚುನಾವಣಾಧಿಕಾರಿಗಳಾದಂತಹ ಶ್ರೀ ಸತೀಶ್ ಗೌರ್ ಅವರನ್ನ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯದಂತಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತಹ ಕಾರ್ಯನಿರ್ವಾಧಿಕಾರಿಗಳಾದಂತಹ ಶ್ರೀ ಕುಸುಮಾಧರ್ ಅವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತಹ ಮುಖ್ಯಾಧಿಕಾರಿಗಳಾದ ಶ್ರೀ ಮಹೇಂದ್ರ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯದಂತಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತಹ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಎಂತ ಹೆಚ್ಚು ಯಶಸ್ವಿಯಾಗಿ ಪ್ರಚಾರಗೊಳಿಸಬೇಕಾಗಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮತದಾನ ಕುರಿತಂತೆ ಬೀದಿ ನಾಟಕಗಳ ಮುಖಾಂತರ ಜಾಗೃತಿ ಮೂಡಿಸತಕ್ಕಂಥದ್ದು, ಅತಿ ಹೆಚ್ಚು ಮತದಾನ ಆಗಬೇಕು, ಶೇಕಡ 100% ಮತದಾನ ಆಗಬೇಕು ಎಂಬ ಹಿನ್ನೆಲೆಯಲ್ಲಿ ಈ ಒಂದು ಬೀದಿ ನಾಟಕ ಕಾರ್ಯಕ್ರಮ ಮತ್ತೆ ಹೆಚ್ಸಿಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಚನ್ನಕೇಶವ ಸ್ವಾಮಿ ರಥೋತ್ಸವದ ಸಂದರ್ಭ ಕುರಾನ್ ಪಠಣಕ್ಕೆ ಅವಕಾಶ ನೀಡಬಾರದೆಂದು ತಾಲೂಕು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ವತಿಯಿಂದ ತಹಸೀಲ್ದಾರ್ ಎಂ ಮಮತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಬೇಲೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ತಾಲೂಕು ಕಾರ್ಯದರ್ಶಿ ನಾಗೇಶ್ ಗುಂಡಾ ಮಾತನಾಡಿ, ಪಟ್ಟಣದ ಶ್ರೀ ಚನ್ನಕೇಶವ ದಿವ್ಯ ರಥೋತ್ಸವದಂದು ನಡೆಯುವ ಧಾರ್ಮಿಕ ಪದ್ಧತಿ ಹಿಂದೂ ಸಂಪ್ರದಾಯದಂತೆ ಮಾತ್ರ ಪೂಜೆ ವಿಧಿವಿಧಾನಗಳು ನಡೆಯಲಿ, ಆದರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕುರಾನ್ ಪಠಣ ಮಾಡುವುದು ಬೇಡ. ಕಳೆದ ವರ್ಷ ಕೂಡ ಈ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆದ ಸಂದರ್ಭ ಮುಜರಾಯಿ ಕಮಿಷನರ್ ಆದೇಶದಂತೆ ಆಗಮಿಕ ಪಂಡಿತರು ಬೇಲೂರಿಗೆ ಆಗಮಿಸಿ ಸಂಪೂರ್ಣ ಈ ವಿಷಯದ ಬಗ್ಗೆ ವಿಮರ್ಶೆ ಮಾಡಿ ಕುರಾನ್ ಪಠಣೆ ನಡೆಸಲು ಯಾವುದೇ ಆಧಾರವಿಲ್ಲ, ಕೇವಲ ವಂದನೆ ಸಲ್ಲಿಸಲು ಅವಕಾಶ ನೀಡಬೇಕೆಂಬ ಸ್ಪಷ್ಟ ನಿರ್ದೇಶನವನ್ನು ನೀಡಿರುತ್ತಾರೆ ಎಂಬುದನ್ನು ತಹಸೀಲ್ದಾರ್ ಗಮನಕ್ಕೆ ತಂದಿದ್ದು, ಕಳೆದ ವರ್ಷ ರಥೋತ್ಸವದ ಮುಂದೆ ಕುರಾನ್ ಪಠಣ ನಡೆಸಲು ಅವಕಾಶ ನೀಡದಿರುವುದು ಸ್ವಾಗತಾರ್ಹವಾಗಿದೆ. ಆದರೂ ಕಾಜಿಯವರಿಂದ ದೇವಾಲಯದ ಒಂದು ಮೂಲೆಯ ಮೆಟ್ಟಿಲುಗಳ ಮೇಲೆ ಪ್ರಾರ್ಥನೆ ಸಲ್ಲಿಸಿರುವುದಕ್ಕೂ ಕೂಡ ಯಾವುದೇ ಆಧಾರ ಇರುವುದಿಲ್ಲ, ಆದ್ದರಿಂದ ಅಲ್ಲಿಯೂ ಸಹ ಅವರಿಗೆ ಅವಕಾಶ ಕೊಡಬಾರದು. ಬೇಲೂರಿಗೆ ಬರುವ ಲಕ್ಷಾಂತರ ಭಕ್ತಾದಿಗಳಿಗೆ ರಥೋತ್ಸವ ಸಂದರ್ಭದಲ್ಲಿ ಉತ್ಸವ ಮೂರ್ತಿ ದರ್ಶನ ಕೆಲವೇ ಕ್ಷಣಗಳು ಪಡೆದರೂ ಕೂಡ ಜೀವನ ಪಾವನವಾದಂತೆ ಎಂದು ಭಾವಿಸುವ ಸಂದರ್ಭದಲ್ಲಿ ಇಲ್ಲಸಲ್ಲದ ಮುಸ್ಲಿಂ ಆಚರಣೆಗಳನ್ನು ಬಲವಂತವಾಗಿ ಹೇರುವ ರೀತಿ ಕಾಜಿಯವರಿಗೆ ಯಾರಿಗೂ ನೀಡದ ವಿಶೇಷ ಸ್ಥಾನಮಾನವನ್ನು ಮೆಟ್ಟಿಲು ಮೇಲೆ ನೀಡಿ ಮುಜರೆ ಮರ್ಯಾದೆ ವಂದನೆ ಅಥವಾ ಕುರಾನ್ ಪಠಣ ಸಲ್ಲಿಸಲು ಅವಕಾಶ ನೀಡಿರುವುದನ್ನು ವಿರೋಧಿಸುತ್ತೇವೆ. ಒಂದು ವೇಳೆ ಚನ್ನಕೇಶವ ದೇವಾಲಯದ ದಿವ್ಯ ರಥೋತ್ಸವದಂದು ಕುರಾನ್ ಪಠಣ ನಿಲ್ಲಿಸದಿದ್ದರೆ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡುತ್ತದೆ ಎಂದು ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ತಾಲೂಕು ಕಾರ್ಯದರ್ಶಿ ನಾಗೇಶ್ ಗುಂಡಾ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ತಾಲೂಕು ಸಂಯೋಜಕ ಭಾರತ್, ಅರುಣ್ ಸಿಂಗ್, ರಜಪೂತ್, ಮೋಹನ್, ಸಂಜಯ್, ಹೇಮಂತ್, ಪವನ್ ಮತ್ತು ಹಿಂದೂ ಕಾರ್ಯಕರ್ತರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಕುರಾನ್ ಪಠಣ ಆಗಬಾರ್ದು ಅಂತೇಳಿ ನಾವು ತಹಸೀಲ್ದಾರ್ ಮೇಡಮ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇದನ್ನ ಆಗಬಾರ್ದು. ಆಗಮ ಪಂಡಿತರು ಬಂದಿದ್ರು ಲಾಸ್ಟ್ ಟೈಮ್ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ವತಿಯಿಂದ ನಾವು ಹೋದ್ಸಲಿ ಸ್ಟ್ರೈಕ್ ಮಾಡಿದ್ವು, ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದು ಆಗ್ತಾ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಕೇಳಿ. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತರ ಬೆಳೆ ಸಾಲಮನ್ನಾ ಹಾಗೂ ಬೆಳೆ ವಿಮೆ ಪರಿಹಾರ ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ತಾರತಮ್ಯ ನೀತಿ ವಿರೋಧಿಸಿ ರೈತರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ರೈತ ಸಂಘದ ರಾಜ್ಯಾಧ್ಯಕ್ಷ ವಿಆರ್ ನಾರಾಯಣ ರೆಡ್ಡಿ ಮಾತನಾಡಿ, ದೇಶದ ಬೆನ್ನೆಲುಬು ರೈತ ದವಸ ಧಾನ್ಯಗಳನ್ನು ಬೆಳೆಯದೇ ಇದ್ರೆ ಜನರು ಹಸಿವಿನಿಂದ ಸಾಯಬೇಕಾಗುತ್ತದೆ. ರೈತ ಕಷ್ಟಪಟ್ಟು ಬೆಳೆದ ಬೆಳೆಗೆ ವೈಜ್ಞಾನಿಕವಾಗಿ ದರ ನಿಗದಿ ಮಾಡದೆ ಸರ್ಕಾರಗಳು ತಾರತಮ್ಯ ಎಸಗುತ್ತಿದ್ದು ರೈತರಿಗೆ ಅನ್ಯಾಯ ಮಾಡುತ್ತಿದೆ. ರೈತ ಸಾಲಮನ್ನಾ ಬೆಳೆ ವಿಮೆ ಪರಿಹಾರ ನೀಡದೆ ಸಾಲದ ಸುಳಿಗೆ ಸಿಲುಕಿ ನಲುಗುತ್ತಿರುವ ರೈತರ ಬವಣೆ ದಯನೀಯ ಸ್ಥಿತಿಗೆ ತಲುಪಿದೆ. ಯಾವುದೇ ಪಕ್ಷಗಳು ಆಡಳಿತಕ್ಕೆ ಬಂದರೂ ರೈತರ ಪರವಾಗಿ ಕೆಲಸ ಮಾಡದೆ ಸರ್ಕಾರದ ಹಣವನ್ನ ಲೂಟಿ ಮಾಡುತ್ತಿದ್ದು ಇದರ ಬಗ್ಗೆ ರೈತರು ಎಚ್ಚೆತ್ತುಕೊಂಡು ಜವಾಬ್ದಾರಿಯುತ ಕೆಲಸ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಮೀಸೆ ಮಂಜಣ್ಣ, ಮುಖಂಡರಾದ ಸುಭಾಷ್ ನವಲಗುಂಡ, ಬಸವರಾಜ ಕೊಡ್ಲಿ, ಏರಪ್ಪ ಕೌದಿ, ನಿರ್ಮಲಾಹಟ್ಟಿ, ಸಾಗರ್ ಉತ್ತೇನಹಳ್ಳಿ, ಕೋವಿಬಾಬು ಮತ್ತಿತರರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ದೇಶದಲ್ಲಿ ಭಾರತ ದೇಶದಲ್ಲಿ 140 ಕೋಟಿ ಜನಕ್ಕೆ ಅನ್ನ ಕೊಡ್ತಕ್ಕಂತ ರೈತರಿಗೆ ಇವತ್ತು ಡೆಲ್ಲಿ ಒಳಗಡೆ ಹೋಗಿ ಅವರ ಹಕ್ಕು ಕೇಳೋದಕ್ಕೆ ಮೊನ್ನೆ ಭಾರತ ಸರ್ಕಾರ ಮಳೆ ನೋಡಲಿದೆ. ನಾವು ಇವತ್ತು ನಾನು ನಾಳೆನೇ ಒಂದು ಲೆಟರ್ ಹಾಕ್ತೀನಿ ಕಮಿಷನರ್ಗೆ ಸೋಮವಾರ. ಏನಂದ್ರೆ ಹಳ್ಳಿಗಳು ಬರ್ತಕ್ಕಂಥ BJP ಅವರು ಯಾರಾಗಿರ್ಬೋದು 25 ಜನ ನಾವು MPಗಳು ಕಳಿಸಿದ್ದೀವಿ. ಒಬ್ಬ MP ರೈತರ ಬಗ್ಗೆ ಆಗಲಿ, ಸಾರ್ವಜನಿಕರ ಬಗ್ಗೆ ಆಗಲಿ, ಅತಿವೃಷ್ಟಿ ಬಗ್ಗೆ ಆಗಲಿ, ಅನಾವೃಷ್ಟಿ ಬಗ್ಗೆ ಆಗಲಿ, ಹಿಂಗಾಗಿದೆ ನಮ್ಮ ಕರ್ನಾಟಕದಲ್ಲಿ ನೋಡಿ ಅಂತ ಯಾರಾದರೂ ಉಸಿರು ಬಿಟ್ಟಿದ್ದಾರಾ? ಇಂಥವ್ರಿಗೆ ನಾವು ಮತ ಕೊಟ್ಟು ತಿರ್ಗಾ ಮತ್ತೆ ಕಳಿಸ್ಬೇಕು. ಜನ ಹೇಳ್ತಾರೆ ದೇಶ ಭದ್ರವಾಗಿದೆ, ನಾವು ನೆಮ್ಮದಿ ಮಲ್ಕಂತಿ ಮನೆಯಾಗ, ಇಲ್ಲಾಂದ್ರೆ ಪಾಕಿಸ್ತಾನದಲ್ಲಿ ಬಾಂಬ್ ಹಾಕ್ತಂತ. ನಿಜವಾಗ ಖಂಡಿತ ಯಾರು ಹಾಕಲ್ರಿ? ಒಂದು ಮನೆಯಿಂದ ಇನ್ನೊಂದು ಪಕ್ಕ ಮನೆ ಜನ ಮಾಡ್ಬೇಕಂದ್ರೆ ಅವ್ರು ಯೋಚನೆ ಮಾಡ್ತಾರೆ. ಅಂತ ಪರಿಸ್ಥಿತಿ ಇವತ್ತು ಬಂದಿದೆ. ಯಾವುದೇ ಸರ್ಕಾರ ಬಂದರೂ ಯಾವ ಪಾಕಿಸ್ತಾನದವರು ಬಾಂಬ್ ಹಾಕಕ್ಕಾಗಲ್ಲ, ಯಾರ್ದು ಏನೂ ಮಾಡೋಕ್ಕಾಗಲ್ಲ. ಆದರೆ ಸುಳ್ಳು ಹೇಳ್ಕೊಂಡು
ಏನೋ ಹಿಂದಿ ಒಳಗೆ ನನಗೆ ಹಿಂದಿ ಬರಲ್ಲ ಇಲ್ಲ ಅಂದ್ರೆ ಹೇಳ್ತಾ ಇದ್ದೆ ಸುಳ್ಳು. ಹೆಚ್ಸೆಯ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಸಿದ್ಧಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಮತ್ತು ಡಾ ಶ್ರೀ ಶಿವಕುಮಾರ ಸ್ವಾಮೀಜಿ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಸಿದ್ಧಗಂಗಾ ಲಿಂಗೈಕ್ಯ ಡಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 117ನೇ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವೇಳೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಹಾಸನ ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ತೀರ್ಥಕುಮಾರಿ, ಶರಣ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಸಿಎಂ ನಿಂಗರಾಜ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎಲ್ ರಾಜೇಗೌಡ, ಡಾ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಟ್ರಸ್ಟ್ ಕಾರ್ಯದರ್ಶಿ ಗುರುದೇವ್, ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದೂರಿ ಕುಮಾರ್ ಸೇರಿದಂತೆ ಇನ್ನು ಮುಂತಾದ ಗಣ್ಯರು ಸಾಕ್ಷಿಯಾದರು. ಈ ವೇಳೆ ಮಾತನಾಡಿದ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ತ್ರಿವಿಧ ದಾಸೋಹಿ ಸಿದ್ದಗಂಗಾ ಶ್ರೀಗಳು ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನ ವಿದ್ಯೆ ಶಿಕ್ಷಣ ನೀಡುವ ಮೂಲಕ ಸರ್ಕಾರ ನಡೆಸುವ ಕಾರ್ಯಗಳನ್ನು ಮಾಡಿದ್ದಾರೆ. ಇವರ ಹಾದಿಯಲ್ಲಿ ನಾಡಿನ ನೂರಾರು ಮಠ ಮಾನ್ಯಗಳು ಎಂದಿಗೂ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುತ್ತಾ ಬಂದಿರುವ ಸಿದ್ದಗಂಗಾ ಶ್ರೀಗಳಿಗೆ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಬೇಕೆಂದ ಅವರು, ಬೇಲೂರು ಪಟ್ಟಣದ ವೃತ್ತ ಅಥವಾ ರಸ್ತೆಗೆ ಡಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಹೆಸರನ್ನು ನಾಮಕರಣ ಮಾಡಬೇಕು ಮತ್ತು ಅವರ ಹೆಸರಿನಲ್ಲಿ ವಸತಿ ಶಾಲೆಗಳನ್ನು ನಿರ್ಮಿಸಬೇಕೆಂದು ಮನವಿ ಮಾಡಿದರು. ವೀರಶೈವ ಸಂಘದ ಮಹಾಸಭಾ ಮಾಜಿ ಅಧ್ಯಕ್ಷ ಸಿಎಂ ನಿಂಗರಾಜ್ ಮಾತನಾಡಿ, ಸಿದ್ದಗಂಗಾ ಲಿಂಗೈಕ್ಯ ಶ್ರೀಗಳು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಅಸಾಮಾನ್ಯ ಸಾಧನೆಗೈದ ಮಹಾನುಭಾವರು. ಇಂತಹ ಶ್ರೀಗಳ ಆದರ್ಶ ಮತ್ತು ಬದುಕು ಬರಹಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದ ಅವರು, 111 ವರ್ಷ ಬಾಳಿದ ಶ್ರೀಗಳು ತಮ್ಮ ಜೀವಾವಧಿ ತನಕ ಕಾಯಕದ ಮಹತ್ವ ನಾಡಿಗೆ ತಮ್ಮ ಸಂದೇಶ ನೀಡಿದ್ದಾರೆ. ಇಂತಹ ಪೂಜ್ಯರು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಶಿಕ್ಷಣ ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎಂದರು. ಹಾಸನ ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ತೀರ್ಥಕುಮಾರಿ ಮಾತನಾಡಿ, ಡಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗುರುವಂದನೆ ಬೇಲೂರಿನಲ್ಲಿ ನಡೆದ ಸಂದರ್ಭ ದಂಪತಿಗಳಿಗೆ ಪೂಜ್ಯರ ಸಮ್ಮುಖದಲ್ಲಿ ಅಭಿನಂದನೆ ಸಲ್ಲಿಸಿದ್ದು ನಮಗೆ ಖುಷಿ ತಂದಿದೆ. ನಾವುಗಳು ಕೂಡ ಶ್ರೀಗಳ ಆದರ್ಶ ಮತ್ತು ಬಸವಣ್ಣನವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ತೋಚ ಅನಂತ ಸುಬ್ರಾಯ, ಕದಳಿ ಮಹಿಳಾ ವೇದಿಕೆ ಉಪಾಧ್ಯಕ್ಷೆ ಹೇಮಾ ವಿರೂಪಾಕ್ಷ, ಖಜಾಂಚಿ ಉಮೇಶ್, ನಿವೃತ್ತ ಶಿಕ್ಷಕ ಧನಂಜಯ್, ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಯೋಜನಾಧಿಕಾರಿ ವಿನುತಾ ಧನಂಜಯ್, ವಿಜಯಲಕ್ಷ್ಮಿ, ವಿರೂಪಾಕ್ಷ, ಉಪನ್ಯಾಸಕ ಧನಂಜಯ್, ಲಯನ್ ಸಂಸ್ಥೆ ಅಧ್ಯಕ್ಷ ವೈಬಿ ಸುರೇಶ್ ಹಾಜರಿದ್ದರು. ಅಧಿಕಾರವನ್ನು ವಹಿಸಿಕೊಂಡಂತಹ ಎರಡೇ ದಿವಸದಲ್ಲಿ ಒಂದು ಮೂರನೇ ದಿವಸದಲ್ಲೇ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಏನು ಗೊತ್ತು ಕಾರ್ಯಕ್ರಮದ ಬಗ್ಗೆ ಲಿಂಗರಾಜ್ ರಾಯರು ಅತ್ಯಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳ ಕಾಯಕಿಗೆ ಅವರ ಒಂದು ಕೆಲಸ ಯಾವ ರೀತಿ ಮಾಡಿದ್ದು, 117 ವರ್ಷದ ಅವರ ಜೀವನದ ದಾರಿ ಯಾವ ರೀತಿ ಇತ್ತು ಅನ್ನೋದು ನಮಗೆಲ್ಲರಿಗೂ ಬೆಳಕಾಗಿದೆ. ಏನು ಆಧುನಿಕ ಬಸವಣ್ಣ ಅಂತಲೇ ಕರಿತೀವಿ ನಾವು. ಇಂತಹ ಬಸವಣ್ಣನವರು, ಆಧುನಿಕ ಬಸವಣ್ಣನವರು, ನಾಯಕ ಯೋಗಿಗಳು, ತ್ರಿವಿಧ ದಾಸೋಹಿಗಳು, ನಿತ್ಯ ಏನು ಬಸವಣ್ಣನವರ ಒಂದು ದಾಸೋಹದ ಕಲ್ಪನೆಯನ್ನ ಕೈಗಲ್ಲಿ ಅವರನ್ನು ಸನ್ನಡತೆಯಾಗಿ ಅವರ ಒಂದು ದಾರಿಯಲ್ಲಿ ನಡೆಸಿಕೊಂಡು ಬರ್ತಾ ಇರುವಂತಹ ಗುರುಗಳೇ. ಮನೆಯಲ್ಲಿ ಪೋಷಕರೊಂದಿಗೆ ಮಕ್ಕಳು ಬೆರೆಯುವ ವಾತಾವರಣ ನಿರ್ಮಾಣ ಮಾಡಬೇಕೆಂದು ಜಿಲ್ಲಾ ರೋಟರಿ ಗವರ್ನರ್ ಬಿಸಿ ಗೀತಾ ಹೇಳಿದರು. ಚನ್ನರಾಯಪಟ್ಟಣದ ರೋಟರಿ ಕ್ಲಬ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿ, ಮೌಲ್ಯಯುತ ಸಮಾಜ ನಮ್ಮದಾಗಬೇಕಾದರೆ ನಮ್ಮ ಸಂಸ್ಕಾರ ಸಂಸ್ಕೃತಿಗಳ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು. ಮಕ್ಕಳು ಅಪ್ರಾಪ್ತ ವಯಸ್ಸಿನಲ್ಲಿ ವಾಹನಗಳ ಚಾಲನೆ ಮಾಡದಂತೆ ಅರಿವು ಮೂಡಿಸುವ ಜೊತೆಗೆ ಎಚ್ಚರಿಕೆ ವಹಿಸಬೇಕು ಎಂದರು. ನೀರಿನ ಮಹತ್ವ ಹಾಗೂ ಸದ್ಬಳಕೆಯ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸಿ ಅದರ ಮಹತ್ವ ತಿಳಿಸಬೇಕು.
ಮುಂಬರುವ ದಿನಗಳಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗುವುದನ್ನ ಏಕೆನಿಂದಲೇ ತಡೆಯಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಸಲಹೆ ನೀಡಿದರು. ಸ್ಥಳೀಯ ಘಟಕವು ಹೆಚ್ಚು ಮಹಿಳಾ ಸದಸ್ಯರನ್ನ ಹೊಂದಿರುವುದು ಸಂತಸದ ವಿಷಯವಾಗಿದೆ. ಈ ಅವಧಿಯಲ್ಲಿ ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಮಾಡುವ ಅವಕಾಶವಿದೆ ಎಂದರು. ವಿಶೇಷ ಮಕ್ಕಳ ಶಾಲೆಯಲ್ಲಿ ಮಕ್ಕಳಿಗೆ ಸಮವಸ್ತ್ರ ವಿತರಿಸಿದ್ದು, ಇದೇ ಅವಧಿಯಲ್ಲಿ ಈ ಮಕ್ಕಳೊಂದಿಗೆ ಬೆರೆತು ಮಕ್ಕಳ ದಿನಾಚರಣೆ ಮಾಡಿದ್ದು ಸಂತಸ ತಂದಿದೆ ಎಂದರು. ಸಹಾಯಕ ಗವರ್ನರ್ ಹೆಚ್ಎನ್ ಪದ್ಮನಾಭ ಮಾತನಾಡಿ, ವಲಯ ಮಟ್ಟದಲ್ಲಿ ತಾಲೂಕು ಘಟಕವು ಉತ್ತಮ ಪಾಲ್ಗೊಳ್ಳುವಿಕೆ ಮೂಲಕ ಗಮನ ಸೆಳೆದಿದೆ, ಅನೇಕ ಸ್ಮರಣೀಯ ಕಾರ್ಯಕ್ರಮಗಳನ್ನು ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪರಿಸರ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಉತ್ತಮ ಕಾರ್ಯಗಳನ್ನು ಮಾಡುತ್ತಿರುವ ರೋಟರಿಯನ್ ರಾಜು, ಬಾಗೂರು ರಸ್ತೆಯ ರುದ್ರಭೂಮಿಯಲ್ಲಿ ಅನಾಥ ಶವ ಸಂಸ್ಕಾರ ನೆರವೇರಿಸುತ್ತಿರುವ ರತ್ನಮ್ಮ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು. ತಾಲೂಕು ಅಧ್ಯಕ್ಷ ಜಯರಾಘವೇಂದ್ರ, ಕಾರ್ಯದರ್ಶಿ ಹೆಚ್ಎನ್ ಶಿವರಂಜೇಗೌಡ, ಸಿಎಸ್ ಕಿಶೋರ್ ಕುಮಾರ್ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 200 ಸ್ಥಾನ ಗೆಲ್ಲುವುದು ಕಷ್ಟ ಎನ್ನುವುದು ತಾವೇ ನಡೆಸಿದ ಆಂತರಿಕ ಸಮೀಕ್ಷೆಯಿಂದ ಬಿಜೆಪಿಗೆ ಸ್ಪಷ್ಟವಾಗಿದೆ. ಜನರನ್ನ ನಿರಂತರವಾಗಿ ಮೂರ್ಖರನ್ನಾಗಿಸುತ್ತೇವೆ ಎಂದುಕೊಂಡ್ರೆ ಜನರ ಎದುರು ಮೂರ್ಖರಾಗುತ್ತಾರೆ, ಬಿಜೆಪಿ ನಾಯಕರನ್ನ ಎಚ್ಚರಿಸಿದ ಸಿಎಂ ಸಿದ್ದರಾಮಯ್ಯ. ಜಿಲ್ಲಾದ್ಯಂತ ಜೆಡಿಎಸ್ ಕಾರ್ಯಕರ್ತರ ಸಭೆ ಆಯೋಜನೆ. ಸಿಎಂ ಸಿದ್ದರಾಮಯ್ಯ ಅವರ ದುರಹಂಕಾರಕ್ಕೆ ಈ ಬಾರಿ ಎಂಪಿ ಚುನಾವಣೆಯಲ್ಲಿ ತಕ್ಕ ಉತ್ತರ. ಸಿಎಂಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಎಚ್ಚರಿಕೆಯ ಕಹಳೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನಾಮಪತ್ರ ಸಲ್ಲಿಕೆ. ನಗರದಲ್ಲಿ ಬೃಹತ್ ಮೆರವಣಿಗೆ. ಒಗ್ಗಟ್ಟಿನಿಂದ ಭಾಗಿಯಾದ ಸಚಿವರು, ಮುಖಂಡರು. ಪುಟ್ಟಸ್ವಾಮಿಗೌಡರ ಮೊಮ್ಮಗನ ಪರ ಮೊಳಗಿದ ಘೋಷಣೆಗಳು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.